ನವೆಂಬರ್ ತಿಂಗಳಲ್ಲಿ ನಿವೃತ್ತರಾಗಿದ್ದಾರೆ. ದೋಷ ಭದ್ರ ಬುನಾದಿ ಅನ್ನೋ ರೀತಿಯಲ್ಲಿ ಇದ್ರು ಅವರು, ರಕ್ಷಣೆಗೆ ಇದ್ರು ನಮ್ಗೆ. ಅದರ ನಂತರ ಏನಾಗುತ್ತೆ ನೋಡೋಣಂತೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಪುಸ್ತಕ ಬರೆಯಲಿದೆ. ಆ ನಡುವೆ ಇವರು ಗುಜರಾತ್ ಹೈಕೋರ್ಟ್ ನಲ್ಲಿ ಮಾತಾಡಿದ ಒಂದು ದತ್ತಿ ಉಪನ್ಯಾಸ 20ರಲ್ಲಿ, ಅವಾಗಿನ ಸಿಜಿಐ ಆಗಿರ್ಲಿಲ್ಲ, ಚೀಫ್ ಜಸ್ಟಿಸ್ ಆಗಿರ್ಲಿಲ್ಲ. ಸೊ ಆದ್ರೆ ನನಗೆ ಆಕರ್ಷಿತವಾಗಿದ್ದು ಮೊದಲು ಅವ್ರು ಬರೆದಿದ್ದಾರೆ ಅವರು ಉಪನ್ಯಾಸ. ಎರಡನೇದಾಗಿ ಇದರ ವಿಷಯ ವ್ಯಾಪ್ತಿ ಏನಪ್ಪ ಅಂತಂದ್ರೆ, ನಾವು ಬಹುತ್ವದ ಬಗ್ಗೆ ತುಂಬಾ ಮಾತಾಡ್ತೇವೆ, ನಮ್ಮ ದೇಶ ಬಹುತ್ವ, ಎಲ್ಲ ಭಾಷೆ, ಸಂಸ್ಕೃತಿ, ಜಾತಿ, ಧರ್ಮ ಬಹುತ್ವ ಅಂತ. ಈಗ ನಾವು ಸಂವಿಧಾನದ ನಂತರ ಬಹಳ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಮತ್ತು ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಏನೆಲ್ಲ ರೀತಿಯಲ್ಲಿ ನಾವು ಹೆಣಗಾಡ್ತಾ ಇದ್ದೇವೆ, ಜಾತಿದಲ್ಲ, ಧರ್ಮ ಅಲ್ಲ, ಎಲ್ಲರೂ ಭಾರತೀಯರು ಇತ್ಯಾದಿ. ಆದರೆ ನಾವುಗಳು ಭಾವನಾತ್ಮಕವಾಗಿ ಮತ್ತೊಂದು ರೀತಿಯಲ್ಲಿ ಮಾತಾಡೋದು ಬೇರೆ. ಒಬ್ಬ ಸರ್ವೋನ್ನತ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಮೂರ್ತಿಯವರು ಅದನ್ನು ಹೇಳೋದು ಬೇರೆ. ಇವರೇನ್ ಮಾಡ್ತಾರೆ, ನನಗೆ ಇಷ್ಟ ಆಗಿದೆ ಅಂದ್ರೆ, ಬಹುತ್ವವನ್ನ, ಬಹುತ್ವ ಒಂದೇದಾಗಿ ಬಹುತ್ವ ವಿಶೇಷ ಅಲ್ಲ, ಈ ದೇಶಕ್ಕೆ ಬಹುತ್ವ ಹೊಸ್ತಲ್ಲ, ಮುಸಲ್ಮಾನರು ಬಂದ್ಮೇಲೆ ಆಗಿದ್ದಲ್ಲ, ಬ್ರಿಟಿಷರು ಬಂದ್ಮೇಲೆ ಆಗಿದ್ದಲ್ಲ, ಯಾವ್ದಾದ್ರೂ ಕಾಲಘಟ್ಟವನ್ನ ನೀವು ತೆಗೆದುಕೊಳ್ಳಿ, ಅಲ್ಲಿ ಯಾವ್ದಾದ್ರು ಒಂದು 8-10 ನಮೂನೆಯ ಬಹುತ್ವ ನಮ್ಮ ದೇಶದಲ್ಲಿ ಯಾವಾಗ್ಲೂ ಇದೆ, ಅದೇ ಈ ಭಾರತದ ಮೂಲ ಶಕ್ತಿ ಅನ್ನೋ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಆದ್ರೆ ಇದು ಈ ಪುಸ್ತಕದಲ್ಲಿ ಬಹುಬಣ್ಣದ ಭಾರತ ಅಂತ ನಿಮಗೆ ಅರ್ಥವಾಯ್ತು. ಅದರಲ್ಲಿ ಬಹುತ್ವದಿಂದ ಬಹುತ್ವವಾದದವರೆಗೆ ಎನ್ನುವಂತ ಒಂದು ವಿಷಯವನ್ನ ಡೀಲ್ ಮಾಡೋದು ನನಗೆ ಹೆಚ್ಚು ಇಷ್ಟ ಆಯ್ತು. ಏನು ಅಂದ್ರೆ, ಪ್ಲೂರಾಲಿಟಿ ಬೇರೆ, ಪ್ಲೂರಲಿಸಂ ಬೇರೆ. ಪ್ಲೂರಾಲಿಟಿ ಅಂದ್ರೆ ಅದು ಏನು, ವಾಸ್ತವ ಏನಿದೆ ಅಂತ. ಪ್ಲೂರಲಿಸಂ ಅಂದ್ರೆ ಅದನ್ನೇ ಒಂದು ಸಿದ್ಧಾಂತವನ್ನಾಗಿ ಕಟ್ಟಿ ಒಂದು ಅದರ ಆಧಾರದ ಮೇಲೆ ನಾವು ನಮ್ಮ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಬಹುದು ಅನ್ನೋ ರೀತಿಯಲ್ಲಿ ಈ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಇನ್ಸಿಡೆಂಟ್ಲಿ ಇತ್ತೀಚೆಗೆ ನಾವು ಹಲವು ಉಪನ್ಯಾಸಗಳನ್ನ ವಿಡಿಯೋ ಇದನ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿದೆ. ಅದು ಉಪನ್ಯಾಸ, ಇದು ಓದ ಪುಸ್ತಕ ಆಗ್ಬೇಕು. ಅಲ್ಲಿಂದ ಇಲ್ಲಿಗೆ ಬರೀ ಅನುವಾದ ಅಲ್ಲ, ರೂಪಾಂತರವೂ ಆಗ್ಬೇಕು. ಸೊ ಆ ಕಾರಣಕ್ಕೆ ಇದನ್ನ ನಮ್ಮ ಇವರು ಲಡಾಯಿ ಪ್ರಕಾಶ್ ಅಂತವ್ರು ಬಹಳ ಪ್ರೀತಿಯಿಂದ ಮಾಡ್ತಾರೆ. ನೋಡಿ, ಶುರುವಿನಲ್ಲೇನೆ ನಮ್ಮ ಸಿಜೆ ಅವರು ಇದು ಕೂಡ ಮುಖಪಟ್ಟು ಎಷ್ಟು ಮಾಡಿದ್ದಾರೆ. ಇದ್ರ ವಿಶೇಷ ಏನಪ್ಪಾ ಅಂದ್ರೆ, ಒಳಗಡೆ ಒಂದಷ್ಟು ರೆಲೆವೆಂಟ್ ಚಿತ್ರಗಳನ್ನು ಕೂಡ ನಾವು ಬಳಸಿದ್ದೇವೆ. ಈ ಚಿತ್ರಗಳ ಬಗ್ಗೆ ಅವ್ರು ಮಾತಾಡ್ತಾರೆ, ಅವರ ಉಪನ್ಯಾಸದಲ್ಲಿ ಮಾತಾಡ್ತಾರೆ, ಉಪನ್ಯಾಸದಲ್ಲಿ ಚಿತ್ರಗಳು ಕಾಣಿಸಲ್ಲ. ಆದ್ರೆ ಪುಸ್ತಕವಾಗಿ ಮಾಡೋದಕ್ಕೆ ಈಗ ನಮಗೆ ಸಾಧ್ಯ ಇರೋದ್ರಿಂದ ಈ ತರ ಸುಮಾರು 28 ಪುಸ್ತಕಗಳನ್ನ ಅವ್ರು ಹೇಳಿದ ಪುಸ್ತಕಗಳು, ಅವ್ರು ಹೇಳಿದ ವ್ಯಕ್ತಿಗಳು, ಕಾನ್ಸೆಪ್ಟ್ಗಳು ಎಲ್ಲ ಪುಸ್ತಕದಲ್ಲಿ ಒಂದು ರೀತಿ ಓದುವ ಪುಸ್ತಕವನ್ನಾಗಿ ನಾವು ಮಾಡಿದ್ದೇವೆ. ಇದನ್ನ ಲಡಾಯಿ ಪ್ರಕಾಶನ್ ಅವರು ಕೂಡ ಸಂವಿಧಾನದ ಬಗ್ಗೆ ಅನೇಕ ಪುಸ್ತಕ ಮಾಡಿದ್ದಾರೆ. ನನ್ನದು ಕೂಡ 4-5 ಪುಸ್ತಕ ಮಾಡಿದ್ದಾರೆ. ಬಹಳ ಮಹತ್ವದ ಪುಸ್ತಕ ಅಂದ್ರೆ ಸರಳ ಓದಿಗಾಗಿ ಸಂವಿಧಾನ, ಮೂಲ ಸಂವಿಧಾನವನ್ನ ಚೂರು ಸರಳಗೊಳಿಸಿ ಅಚ್ಚುಕಟ್ಟಾಗಿ ಮುದ್ರಣ ಮಾಡಿ ಸಿಗೋ ಹಾಗೆ ಬೆಲೆಗಿಟ್ಟು ಅವ್ರು ಮಾಡಿದ್ದಾರೆ. ಸೊ ಇದನ್ನ ನಮ್ಮ ಸ್ನೇಹಿತರಿಗೆ ಸಹಜವಾಗಿ ಮಾಡಿದ್ಮೇಲೆ ನಮ್ಮ ಸ್ನೇಹಿತರಿಗೆಲ್ಲ ಆಸಕ್ತರಿಗೆ ತಿಳಿಸಬೇಕು ಅನ್ನೋ ಹವಣಿಕೆ ಇರುತ್ತೆ ಲೇಖಕರಿಗೆ, ಅನುವಾದಕರಿಗೆ. ತಕ್ಷಣ ಗೊತ್ತಾಗೋದು ನಮಗೆ ಈ ಒಂದು ಸಂಸ್ಥೆ KJBS ಬಸವರಾಜರು ಇವರು ಸ್ನೇಹಿತರು. ಸೊ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಅದ್ದೂರಿ ಸಮಾರಂಭ ಅಂತ ಬೇಡ, ಎಲ್ಲದಕ್ಕೂ ಮತ್ತೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಸುದ್ದಿ ತಿಳಿಸೋಣ, ಝೂಮ್ ಮೀಟಿಂಗ್ ಇಟ್ಟು ಸುದ್ದಿ ತಿಳಿಸೋಣ ಅಂತ ಹೇಳಿದಾಗ ಸಹಜವಾಗಿನೆ ಸ್ನೇಹಿತರು ಒಪ್ಕೊಂಡಿದ್ದಾರೆ, ರಾಜನಾಯಕರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಅವರಿಗೆ ಇದರ PDF ಪ್ರತಿಯನ್ನ ಸ್ವಲ್ಪ ಮುಂಚಿತವಾಗಿ ಕಳಿಸಿದ್ದೇನೆ. ಸೊ ಈಗ ಅದರ ಪರಿಚಯವನ್ನ ಮಾಡಿಕೊಡ್ತಾರೆ ರಾಜನಾಯಕರು. ಅದನ್ನೇ ಏನು ಅದೊಂದು ಬಿಚ್ಚೋದು, ಅದು ಮಾಡೋದು, ಹಿಂಗೆ ತೋರೋದು ಯಾವುದು ಬೇಕಾಗಿಲ್ಲ. ಅವ್ರ ಪರಿಚಯ ಮಾಡೋದನ್ನೇ ನಾವು ಅನೌಪಚಾರಿಕ ಬಿಡುಗಡೆ ಅಂತ ನಾನು ಅಂತ ಅನ್ಕೊಳ್ತೇನೆ. ರಾಜನಾಯಕರು ಮಾತನ್ನ ಮುಂದುವರಿಸ್ತಾರೆ.